ಅಮೃತ ಬಡವ ರಾಸ್ಕಲ್ಗೆ ಸೂಪರ್ ಆಗಿ ಕ್ರಿಯೇಟಿವ್ ಆಗಿ ಪ್ರಮೋಟ್ ಮಾಡಿದ್ರಿ, ಲವ್ ಮಾಕ್ಟೇಲ್ ಟೂಗೂ ಸೂಪರ್ ಆಗಿ ಮಾಡ್ತಾ ಇದೀರಾ, ಫ್ಯಾಮಿಲಿ ಪ್ಯಾಕ್ ಏನಾದ್ರು ಒಂದು ಸಕ್ಕತ್ತಾಗಿ ಮಾಡ್ಬೇಕಲ್ಲ. ಏನ್ ಗೊತ್ತಾ, ಇವಾಗ ಬೆಸ್ಟ್ ಏನಂದ್ರೆ ನಮ್ಮ ಸಿನಿಮಾ ಕಾನ್ಸೆಪ್ಟ್ ರೀಲ್ಸ್, ಸೊ ಕೆಲವೊಂದು ಇನ್ಫ್ಲೂಯೆನ್ಸರ್ಸ್ಗೆ ಸುಮ್ಮನೆ ರೀಲ್ಸ್ ಮಾಡಿಸ್ಬೋದಲ್ಲ, ಸ್ವಲ್ಪ ಇನೋವೇಟಿವ್ ಆಗಿ ಮಾಡಿಸ್ಬೋದು ಏನಂತ. ಅಮೃತ ಇನ್ನು ಏನಾದ್ರು ಕ್ರಿಯೇಟಿವ್ ಆಗಿರ್ಬೇಕು ಒಂದು ನಿಮಿಷ. ಒಂದು ಕೆಲಸ ಮಾಡೋಣ, ನಾನು ಬಿಲ್ಡಿಂಗ್ ಮೇಲೆ ನಿಂತ್ಕೊಂತೀನಿ, ಅಲ್ಲಿಂದ ಎಗರಕ್ಕೆ ಹೋಗ್ತೀನಿ, ಅದನ್ನ ನೀವು ವಿಡಿಯೋ ಮಾಡಿ. ಅಮೃತ ಅಲಕ್ಕೆ ದಯವಿಟ್ಟು ನನ್ ಮಾತು ಕೇಳಿ, ನಾನು ಮಾತಾಡ್ತಾ ಇದ್ದೀನಿ ಅಂತ ಅಷ್ಟದಿಂದ ನಿಮ್ ಸಿನಿಮಾದ ಸಣ್ಣ ರೋಲೇ ಮಾಡಿರ್ಬೋದು, ಬಟ್ ನನಗೆ ಗೊತ್ತು ಪ್ರಮೋಷನ್ ಬಗ್ಗೆ ನನ್ ಮಾತು ಕೇಳಿ. ನಾನೊಂದು ಸಿನಿಮಾ ಇಕ್ಕಟ್ ಅಂತ ಅಮೆಝಾನ್ ಪ್ರೈಮ್ ಅಲ್ಲಿ ಆಲ್ರೆಡಿ ಇದೆ, ನನಗೆ ಗೊತ್ತು ಅಮೆಝಾನ್ ಪ್ರೈಮ್ ಅಲ್ಲಿ ರಿಲೀಸ್ ಆಗ್ತಿದೆ ಅಂತಂದ್ರೆ ನೀವೇನು ಮಾರ್ಕೆಟ್ ಮಾಡೋದೇ ಬೇಡ, ಜನ ಪ್ರೈಮ್ ಅಲ್ಲಿ ತೆಗೆದು ಹೊಸ ಜನರು ಕಂಟೆಂಟ್ ಬಂತಾ ಕನ್ನಡದು ಅಂತ ಅವರೇ ಚೆಕ್ ಮಾಡ್ತಿರ್ತಾರೆ, ಬಂತಾ ನೋಡ್ತಾರೆ, ಇಷ್ಟ ಆಯ್ತಾ ಅವರೇ ಹೋಗಿರ್ತಾರೆ, ಒಂದು ಟ್ವೀಟೋ ಪೋಸ್ಟೋ ಹಾಕ್ತಾರೆ, ಇಷ್ಟ ಆಗಿಲ್ವಾ ಬೈತಾರೆ ಇಷ್ಟೇ. ಇದಕ್ಕೇನು ಪ್ರಮೋಷನ್ ಮಾಡೋಣ, ರೀಲ್ಸ್ ಮಾಡೋಣ, ಬಿಲ್ಡಿಂಗ್ ಮೇಲೆ ಬಿದ್ದೋಣ ಅಂದ್ರೆ ಬಿದ್ದ ಸರಿ, ಯಾವ ಏನ್ ಮಾಡ್ಕೊಂಡು ಮಾಡ್ಕೊಡ್ಬೇಕು ಅಯ್ಯೋ ಅಷ್ಟು ಮೇಲೆ ಬಿಟ್ಟು ಬರ್ರಿ.